ರಾಜ ಇದ್ದ. ತುಂಬಾ ಸಂವೇದನಾಶೀಲನಾದಂತಹ ರಾಜ, ಪ್ರಜೆಗಳ ಬಗ್ಗೆ ತುಂಬಾ ಕಾಳಜಿ, ಸತತವಾಗಿ ಪ್ರಯತ್ನ ಮಾಡ್ತಾ ಹೇಗೆ ನಾಡಿ ನನ್ನ ಪ್ರಜೆಗಳು ಸಂತೋಷವಾಗಿ ಇಟ್ಕೊಳ್ಬೇಕು ಅಂತ ನೋಡ್ತಾ ಇದ್ದ. ಅಧ್ಯಯಶೀಲನೂ ಆಗಿದ್ದ ಅವನು, ಸಮಯ ಸಿಕ್ಕಾಗೆಲ್ಲ ಗ್ರಂಥ ಓದ್ತಾ ಇದ್ದ, ಜ್ಞಾನಿಗಳ ಜೊತೆ ಸಂವಾದ ಮಾಡ್ತಾ ಇದ್ದ, ವಿಷಯ ಸಂಗ್ರಹ ಮಾಡ್ತಾ ಇದ್ದ. ಅವನನ್ನು ಮೂರು ಪ್ರಶ್ನೆಗಳು ಕಾಡ್ತಾ ಇತ್ತಂತೆ, ಅವುಗಳು ಉತ್ತರ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಿದ್ದ. ಪ್ರಶ್ನೆ ಯಾವುದು? ಮೊದಲನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತ್ಯಂತ ಮುಖ್ಯ ವ್ಯಕ್ತಿ ಯಾರು? ಎರಡನೇ ಪ್ರಶ್ನೆ, ಯಾವುದು ಅತ್ಯಂತ ಮುಖ್ಯವಾದ ಕೆಲಸ? ಹಾಗೂ ಕೊನೆಯದು, ಕೆಲಸವನ್ನು ಮಾಡಲು ಅತ್ಯಂತ ಸರಿಯಾದ ಸಮಯ ಯಾವುದು ಅಂತ. ಪ್ರಮುಖ ವ್ಯಕ್ತಿ ಯಾರು, ಮುಖ್ಯವಾದ ಕೆಲಸ ಯಾವುದು, ಹಾಗೂ ಮಾಡುವಂಥ ಸರಿಯಾದ ಸಮಯ ಯಾವುದು? ರಾಜ ತಲೆ ಕೆಟ್ಟವರಂಗೆ ಈ ಪ್ರಶ್ನೆಗಳನ್ನು ಆಸ್ಥಾನದ ವಿದ್ವಾಂಸರನ್ನು ಕೇಳಿದ. ಯಾರೂ ಸರಿಯಾಗಿ ಉತ್ತರ ಕೊಡಲಿಲ್ಲ. ಪ್ರತಿಯೊಬ್ಬರಿಗೂ ಯಾವುದೋ ಪ್ರಮುಖ ವ್ಯಕ್ತಿಯಾಗಿತ್ತು. ಒಬ್ಬ ಹೇಳ್ಬಿಟ್ಟ, ನೀವೇ ಸ್ವಾಮಿ ಅಂದ್ಬಿಟ್ಟ, ನೀವೇ ಪ್ರಮುಖ ವ್ಯಕ್ತಿ, ನಿಮ್ಮ ಸೇವೆ ಮಾಡೋದು ದೊಡ್ಡ ಕೆಲಸ, ನೀ ಯಾವಾಗ ಕರೆದವ್ರು ನಿಮ್ಮ ಮುಂದೆ ಇರ್ತೀನಿ ಅಂದ. ಗೊತ್ತಾಯ್ತು ಇದು ಬುಟ್ಟಾಟಿಕೆ ಮಾತು ಅಂತ. ರಾಜನ ತೃಪ್ತಿ ಆಗಲಿಲ್ಲ. ಒಂದ್ಸಲ ಆತ ವೇಷ ಮರೆಸ್ಕೊಂಡು ರಾಜ್ಯದಲ್ಲಿ ಸುತ್ತಾಟಕ್ಕೆ ಹೋದ. ತನ್ನ ಜನ ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋದು ಅವನ ಆಸೆ. ಆಗಿನ ಕಾಲದಲ್ಲಿ ಪ್ರಜೆಗಳು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ರಾಜರು ಕಷ್ಟಪಡ್ತಾ ಇದ್ರು. ಈಗ ರಾಜರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಜೆಗಳು ಕಷ್ಟಪಡ್ಬೇಕು. ಒಂದು ದಿವಸ ಹೀಗೆ ಹೋಗುವಾಗ ಸಂಜೆ ಜೋರಾಗಿ ಮಳೆ ಬಂತು. ಸುತ್ತಮುತ್ತಲು ಏನೂ ಇಲ್ಲ, ರಕ್ಷಣೆ ಪಡ್ಕೊಳ್ಬೇಕು ಅಂತ ನೋಡಿದ. ಒಂದು ಗುಡಿಸಲು ಸಿಕ್ತು, ಒಂದು ಮನೆ, ಸಣ್ಣ ಮನೆ. ಆ ಮನೆ ಬಾಗಿಲು ತಟ್ಟಿದ. ಒಬ್ಬ ಮುದುಕ ಮಾತ್ರ ಇದ್ದಾನೆ ಮನೆಯಲ್ಲಿ, ಯಾರೂ ಇಲ್ಲ ಮನೆಯಲ್ಲಿ. ಹೆಂಡತಿ ಬದುಕಿಲ್ಲ, ಮಕ್ಕಳೆಲ್ಲ ಬೇರೆ ಊರಲ್ಲಿ ಎಲ್ಲೇ ನಿಂತಿದ್ದಾರೆ. ಈ ಸಂಜೆ ಮಳೆ ಶುರು ಆಯ್ತಲ್ಲ, ನಿಲ್ಲೇ ಇಲ್ಲ, ರಪ್ಪ ರಪ್ಪ ಮಳೆ ಹೊಡಿತಾ ಇತ್ತು. ಆ ಮುದುಕನೇ ಇವನಿಗೊಂದಿಷ್ಟು ಅಡುಗೆ ಮಾಡಿ ಬಡಿಸ್ದ. ರಾಜ ಅಲ್ಲೇ ಮಲ್ಕೊಂಡ. ರಾತ್ರಿ ಸುಮಾರು 2 ಗಂಟೆ ಆಗಿರಬೇಕು, ಮಳೆ ಇನ್ನ ಸುರಿತಾನೇ ಇತ್ತು. ಯಾರೋ ಬಾಗಿಲು ತಟ್ಟದಂಗಾಯ್ತು. ಮುದುಕ ಎದ್ದು ಬಾಗಿಲು ತೆಗೆದ. ರಾಜ ಮಲ್ಕೊಂಡಿದ್ದಲ್ಲ ಮುಸುಕ ಕೊಂಡು ಕಣ್ಣು ತೆಗೆದು ನೋಡ್ದ, ಯಾರು ಬರ್ತಾರೆ ಅಂತ ನೋಡ್ದ. ಬಾಗಿಲು ತೆಗೆದು ಉಡನೆ ಒಬ್ಬ ಮಧ್ಯಮ ವಯಸ್ಸಿನ ಮನುಷ್ಯ ಒಳಗಡೆ ಬಂದ. ಅವನ ಮುಖ ಎಲ್ಲ ನೆನ ಸೋರ್ತಾ ಇದೆ, ತಲೆ ಮೇಲೆ ಭುಜಕ್ಕೆಲ್ಲ ಗಾಯ ಆಗಿದೆ, ರಕ್ತ ಇಳಿತಾ ಇದೆ. ಆ ಮಳೆ ನೀರಿನೊಳಗೆ ಬೆರೆತು ಮುಖದ ಮೇಲೆಲ್ಲ ಇಳಿತಾ ಇದೆ. ಕೆಂಪು ಬಟ್ಟೆ ಎಲ್ಲ ಕೆಂಪಾಗಿ ಹೋಗಿದ್ದಾವೆ. ಥರ 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 ನಡುಗ್ತಾ ಇದ್ದಾನೆ. ಒಳಗಡೆ ಬಂದವನೇ ತನ್ನ ಬಾಗಿಲು ಮುಚ್ಚಿ ಮುದುಕನ ಕೈ ಮುಗಿದು ಹೇಳ್ಕೊಂಡ, ಸ್ವಾಮಿ, ದರೋಡೆಕೋರರು ನನ್ನ ಬೆನ್ನು ಹತ್ತಿದ್ದಾರೆ. ನಾನು ಸಿಕ್ಕರೆ ನನ್ನ ಚಿಂದಿ ಚಿಂದಿ ಮಾಡಿಬಿಡ್ತಾರೆ, ಕೊಂದೇ ಹಾಕ್ತಾರೆ. ನನ್ನ ದಯವಿಟ್ಟು ರಕ್ಷಣೆ ಕೊಡಿ ಅಂದ. ತಕ್ಷಣ ಮುದುಕ ಅವನು ಒಳಗೆ ಕರೆದೊಯ್ದು ಒಂದು ಕೊಠಡಿಯಲ್ಲಿ ಕೂಡಿಸಿ ಬಾಗಿಲು ಹಾಕೊಂಬಂದ. ಅಷ್ಟೊತ್ತಿಗೆ ಭಕ್ತ ಬಾಗಿಲು ಮೇಲೆ ಯಾರೋ ಜೋರಾಗಿ ಹೊಡೆದಕ್ಕಾಯ್ತು. ಬಾಗಿಲು ತೆಗೆದ್ರೆ 4-6 ಜನ ದಾಂಡಿಗರು ನಿಂತಿದ್ದಾರೆ. ಪ್ರತಿಯೊಬ್ಬರ ಕೈಯಲ್ಲಿ ಹರಿತವಾದ ಆಯುಧ, ಮುಖದ ಮೇಲೆ ರೋಷ. ಒಬ್ಬ ಜೋರಾಗಿ ಕೇಳ್ದ, ಏ ಮುದುಕ, ಇಲ್ಲಿ ಯಾರಾದರೂ ಬಂದ್ರೇನೋ? ನಮ್ಮ ಕೈಯಿಂದ ಪಾರಾಗಿ ಓಡ್ ಬಂದಿದ್ದಾನೊಬ್ಬ. ಆ ಮುದುಕ ಹೇಳ್ದ, ಈ ಸಮಯದಲ್ಲಿ ಈ ಮಳೆಯಲ್ಲಿ ಇಲ್ಲಿ ಯಾರು ಬಂದಾರು ಮಹಾರಾಯ? ಈಗ ಬಂದದ್ದು ನೀವೇ, ನಿಮಗೇನಾದರೂ ಕುಡಿಯಲಿಕ್ಕೆ ಚಳಿ ಹತ್ತಿದ್ರೆ ಮಾಡಿಕೊಡ್ಲಾ ಏನಾದರೂ ಅಂತ ಕೇಳ್ದ. ಇನ್ನೊಬ್ಬ ಇದ್ದ, ನಡೆಯೋ ಈ ಮುದುಕನ ಜೊತೆಗೆ ಏನು ಮಾತು ನಿಂದು ಅಂತ ಅಬ್ಬರಿಸಿದ. ಉಳಿದವರೆಲ್ಲ ಮುದುಕನ ದುರುಗೊಟ್ಕೊಂಡು ನೋಡಿದ್ರು, ಹೋದ್ರಲ್ಲಿಂದ. ಮುದುಕ ಮತ್ತೆ ಬಾಗಿಲು ಹಾಕಿ ಬಂದು ಮೊದಲು ಒಳಗಡೆ ಹೋದ. ಆ ಬಂದಿದ್ದನ್ನೆಲ್ಲ ಗಾಯ ಮಾಡಿಕೊಂಡು ಅವನು ಹೊರಗಡೆ ಕರ್ಕೊಂಬಂದು ಗಾಯಕ್ಕೆಲ್ಲ ಔಷಧಿ ಹಾಕಿದ, ಉಡೋದಕ್ಕೆ ಒಣ ಬಟ್ಟೆ ಕೊಟ್ಟ, ಊಟಕ್ಕೆ ಹಾಕಿದ, ಮಲಗೋದಕ್ಕೆ ವ್ಯವಸ್ಥೆ ಮಾಡಿದ. ಬೆಳಗಾಗ ಹೊತ್ತಿಗೆ ಆ ವ್ಯಕ್ತಿ ಮುದುಕನಿಗೆ ನಮಸ್ಕಾರ ಮಾಡಿ ಧನ್ಯವಾದ ಹೇಳಿ ಹೊರಟ. ಅವನು ಹೋದ ಸ್ವಲ್ಪ ಹೊತ್ತಿಗೆ ರಾಜ ಆ ಮುದುಕನ ಕೇಳಿದ, ಅಯ್ಯ, ನೀನು ಎಂಥ ಅಪಾಯಕಾರಿ ಕೆಲಸಕ್ಕೆ ಕೈ ಹಾಕಿದ್ದೆ ಗೊತ್ತಾ? ಆ ದರೋಡೆಕೋರು ನಿನ್ನೆ ಕೊಲ್ಬೋದಾಗಿತ್ತಲ್ಲಯ್ಯ. ಮನೆ ಒಳಗೆ ಬಂದರು, ಅವನಿದ್ದಾನೆ ಅಂತ ಗೊತ್ತಾದಾಗ ರಕ್ಷಣೆ ಕೊಡ್ತೀಯ, ನಿನ್ನೂ ಕೊಂದು ಹಾಕ್ತಿದ್ರು ಅವರು. ಆಗ ಮುದುಕ ಹೇಳ್ತಾನೆ, ತರುಣ, ನೀನು ಹುಡುಗ ಇನ್ನೂ ನಿನಗೆ ಗೊತ್ತಿಲ್ಲ, ತಿಳ್ಕೊಳ್ಳಯ್ಯ. ಅತ್ಯಂತ ತೊಂದರೆಯಲ್ಲಿ ಸಿಕ್ಕಿ ಹಾಕ್ಕೊಂಡವ್ರನ್ನ ಪಾರ ಮಾಡೋದಿದೆಯಲ್ಲ, ಅದು ಪ್ರಪಂಚದ ಅತ್ಯಂತ ಮುಖ್ಯ ಕೆಲಸ. ಅದು ಯಾರೊಬ್ಬರು ಪ್ರಾಣ ಸಂಕಟದಲ್ಲಿ ಸಿಕ್ಕಾಗ ಮುನ್ನುಗ್ಗಿ ಸಹಾಯ ಮಾಡೋದಿದೆಯಲ್ಲ, ಅದೇ ಅತ್ಯಂತ ಮುಖ್ಯವಾದ ಸಮಯ. ಆ ಕಷ್ಟದಲ್ಲಿ ಸಿಕ್ಕಾಕೊಂಡಿರೋ ವ್ಯಕ್ತಿ ಇರ್ತಾನಲ್ಲ, ಅವನೇ ಪ್ರಪಂಚದ ಅತಿ ಮುಖ್ಯ ವ್ಯಕ್ತಿ. ಆ ಕ್ಷಣದಲ್ಲಿ ಮಿತ್ತ ಯಾವುದು ಮುಖ್ಯ ಅಲ್ಲ. ಆ ಮುದುಕ ಹೇಳಿದ್ದನ್ನು ಮನಸ್ಸಲ್ಲಿ ಧ್ಯಾನಿಸಿಕೊಂಡ ರಾಜ. ತನ್ನ ಮೂರು ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿತ್ತು. ಪ್ರಪಂಚದಲ್ಲಿ ಅತ್ಯಂತ ಮುಖ್ಯ ವ್ಯಕ್ತಿ ಯಾರು ಅಂದರೆ, ಕಷ್ಟದಲ್ಲಿ ಸಿಕ್ಕೊಂಡು ದೀನನಾಗಿ ನಿಮ್ಮ ಸಹಾಯ ಕೇಳುವಂಥ ವ್ಯಕ್ತಿ. ಅತ್ಯಂತ ಮುಖ್ಯ ಕೆಲಸ ಯಾವುದು? ಸಿಕ್ಕಾಕೊಂಡನ್ನು ಪಾರು ಮಾಡುವಂಥದ್ದೇ ಮುಖ್ಯ ಕೆಲಸ. ಮತ್ತು ಆ ಕ್ಷಣ ಇದೆಯಲ್ಲ,
ಸಹಾಯ ಮಾಡುವಂಥ ಕ್ಷಣ ಅದೇ ಅತ್ಯಂತ ಮುಖ್ಯ ಸಮಯ. ಹೀಗಾಗಿ ಸಹಾಯಕ್ಕಿಂತ ಶ್ರೇಷ್ಠವಾದ ಕೆಲಸ ಬೇರೆ ಯಾವುದೂ ಇಲ್ಲ. ಒಬ್ಬರಿಗೊಬ್ಬರು ಸಹಾಯ ಹಸ್ತ ನೀಡಿದರೆ ಈ ಭೂಮಿನೇ ಸ್ವರ್ಗ ಆಗ್ಬಿಡುತ್ತೆ.